ಹಿಂದೆ ಡೌಟ್ನಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. Hello friends, question: the area of the triangle formed by the lines y equals to x, x equals to 6 and y equals to 0. So ಇಲ್ಲಿ ಪ್ಲಾಟ್ ಮಾಡಕ್ ಹೇಳಿದ್ದಾರೆ, ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟಿದೆ ಅಂತ ಫೈಂಡ್ ಮಾಡ್ಬೇಕು. ಸೊ ಈ ಲೈನ್ಸ್ ಇಂದ ಟ್ರಯಾಂಗಲ್ ಫಾರ್ಮ್ ಇದೆ, ನಾನು ಜಸ್ಟ್ ರಫ್ ಹಾಕ್ತೀನಿ. ಸೊ ಇದು ನಮ್ ಎಕ್ಸ್ ಆಕ್ಸಿಸ್, ಇದು ನಮ್ ವೈ ಆಕ್ಸಿಸ್. ಸೊ ಮೊದ್ಲಿಗೆ ಏನ್ ಹೇಳ್ತಾರೆ ಅವರು, ವೈ ಈಕ್ವಲ್ಸ್ ಟು ಎಕ್ಸ್. ಸೊ ವೈ ಈಕ್ವಲ್ಸ್ ಟು ಎಕ್ಸ್ ಅಂದ್ರೆ ಸೊ ಈ ರೀತಿ ಅದು. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ, ಎಕ್ಸ್ ಈಕ್ವಲ್ಸ್ ಟು 6. ಸೊ ಸಮ್ವೇರ್ 6 ಇಲ್ಲೆಲ್ಲ ಬರುತ್ತೆ. ಸೊ ಅದು ಎಕ್ಸ್ ಈಕ್ವಲ್ಸ್ ಟು 6. ಸೊ ಇದು ವೈ ಈಕ್ವಲ್ಸ್ ಟು 0 ಆಯ್ತು. ಇದು ವೈ ಈಕ್ವಲ್ಸ್ ಟು ಎಕ್ಸ್, ಇದು ಎಕ್ಸ್ ಈಕ್ವಲ್ಸ್ ಟು 0, ನೆಕ್ಸ್ಟ್ ವೈ ಈಕ್ವಲ್ಸ್ ಟು 0. ಸೊ ಇಲ್ಲೇ ಪೊಸಿಷನ್ ಅಲ್ಲಿರುತ್ತೆ. ಸೊ ಇದು ಎಕ್ಸ್ ಈಕ್ವಲ್ಸ್ ಟು 6, ಇದು 6 ಆಗುತ್ತೆ. ಸೊ ಇದು ಕೂಡ ಇದು ಎಷ್ಟು ಮೂವ್ ಆಗುತ್ತೆ, 6. ವೈ ಈಕ್ವಲ್ಸ್ ಟು ಎಕ್ಸ್ ಆಗಿದ್ರಿಂದ ಸೊ 6 ಈಕ್ವಲ್ಸ್ ಟು 6. ಸೊ ವೈ ವ್ಯಾಲ್ಯೂ ಕೂಡ 6 ಆಗುತ್ತೆ. ಇವಾಗ ಇದು ಟ್ರಯಾಂಗಲ್ ಫಾರ್ಮೆಟ್ ಅಲ್ಲಿ ಇದೆ ಇದಿಷ್ಟು. ಸೊ ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ ಮಾಡ್ಬೇಕು, ಸಾರಿ ಡಿಫೈನ್ ಮಾಡ್ಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಏನಿದೆ ಇಲ್ಲಿ 6, ಹೈಟ್ 6, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 2 1s ಆರ್ 2 3s ಆರ್, 3 into 6 ಎಷ್ಟು, 18. ಆನ್ಸರ್ ಏನು, 18 ಸ್ಕ್ವೇರ್ ಯೂನಿಟ್. ಸೊ ಅದು ಯಾವ ಆಪ್ಷನ್ ಅಲ್ಲಿದೆ, ಆಪ್ಷನ್ 3.